ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಸಿ ಡಿ ಸಿ ಹಾಗೂ ಅರಗುತಿ ನೌಕರ ಸಂಘದ ವತಿಯಿಂದ ಇವತ್ತಿನ ದಿವಸ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಪ್ರತಿಭಟನೆ ಮಾಡ್ತಿದ್ದೇವೆ. ಈ ಪ್ರತಿಭಟನೆ ಯಾಕೆ ನಾವು ಮಾಡ್ತಿದ್ದೇವೆ, ಸುಮಾರು ನಾವು 20 ವರ್ಷದಿಂದ ಸಿ ಡಿ ಸಿ ಆಗಿ ಸುಮಾರು ನಾವು ಕಾಲೇಜಲ್ಲಿ ಕೆಲಸವನ್ನು ಮಾಡ್ತಿದ್ದೇವೆ, ಅನ್ಸ್ಕಿಲ್ಡ್ ಆಗಿ ಕೆಲಸ ಮಾಡ್ತಿದ್ದೇವೆ ಮತ್ತು ಅರಗುತಿಯಾಗಿ ಕೆಲಸ ಮಾಡ್ತಿದ್ದೇವೆ. ಇದರಲ್ಲಿ ನಮಗೆ ವೇತನ ತಾರತಮ್ಯ ಇದೆ. ಕೆಲವು ಕಾಲೇಜುಗಳಲ್ಲಿ ಸಿ ಡಿ ಸಿಯಿಂದ ನಮಗೆ 2,000-3,000 ವೇತನ ಕೊಡ್ತಾಯಿದ್ದಾರೆ. ಈಗ ಈ ಜೀವನದಲ್ಲಿ ಅದು ನಮಗೆ ಜೀವನ ಸಾಕ್ತಾ ಇದೆಲ್ಲ. ಅದಕ್ಕೆ ಕಾರಣ ನಾವು ಸರ್ಕಾರ ವತಿಯಿಂದ ನಮಗೆಲ್ಲ ಸಿ ಡಿ ಸಿ ಮತ್ತು ಹೊರಗಿನ ನೌಕರನ್ನು ಕಾಯ್ಮತಿ ಮಾಡಬೇಕು, ಅವರಿಗೆ ಸೇವಾಭತ್ತೆ ನೀಡಬೇಕು ಮತ್ತು ಅವರಿಗೆ ಒಂದು ಜೀವನದ ಒಂದು ದಾರಿಯನ್ನು ತಾವು ಸರ್ಕಾರದ ವತಿಯಿಂದ ಕೊಟ್ಟರೆ ಆ ನಮ್ಮ ನೌಕರರು ಒಂದು ಜೀವನದ ಒಂದು ಸಾಗುತ್ತಾರೆ. ದಯಮಾಡಿ ಸರ್ಕಾರ ಮತ್ತು ನಮ್ಮ ಇಲಾಖೆ ನಮ್ಮ ಈ ಎಲ್ಲ ಸಿ ಡಿ ಸಿ ನೌಕರರಿಗೆ ಮತ್ತು ಹೊರಗುತ್ತಿ ನೌಕರರಿಗೆ ಕನಿಷ್ಠ ವೇತನ ಮತ್ತು ದಿನಗುಲ್ಲಿ ಮತ್ತು ಕಾಯ್ಮತಿ ಮಾಡೋದಕ್ಕೆ ಕೇಳ್ತಿದ್ದೇನೆ. ಯಾಕೆಂದರೆ ಕಾಲೇಜಿನಲ್ಲಿ ಬಹಳ ವ್ಯತ್ಯಾಸ ಇದೆ. ಒಂದು ಕಾಲೇಜಲ್ಲಿ ಅಡ್ಮಿಷನ್ ಪ್ರವೇಶ ಹೆಚ್ಚಿಗಾಯಿತು ಮಾತ್ರ ಅವರಿಗೆ ವೇತನ ಇರ್ತದೆ. ದಯಮಾಡಿ ಸರ್ಕಾರ ನಮಗೆ ನೇರ ಪಾವತಿ ನೀಡಿ, ನಮಗೆ ಸಿ ಡಿ ಸಿಯಿಂದ ನಮಗೆ ವೇತನ ಸಾಕ್ತಾ ಇದ್ದಿಲ್ಲ. ದಯಮಾಡಿ ಸರ್ಕಾರ ನಮ್ಮ ಎಲ್ಲ ಸಿ ಡಿ ಸಿ ನೌಕರಿಗೆ ಮತ್ತು ಕಾಯ್ಮತಿ ಮಾಡಬೇಕು. ಟೈಟ್ ತೋರ್ತಾ ಇದ್ದೀವಿ. ರಾತ್ರಿ ಕಾವಲರಾಗಿ ಕಂಪ್ಯೂಟರ್ ಆಪರೇಟರ್ ಆಗಿ ಸುಮಾರು ವರ್ಷಗಳಿಂದ ನಾವು ಸುಮಾರು 1500 ಜನ ಕರ್ನಾಟಕದಲ್ಲಿ ಬೆಳಗಾವಿ ಬಿಜಾಪುರ ಆ ಕರ್ನಾಟಕದಲ್ಲಿ ನಾವು 1500 ಕೆಲಸ ಮಾಡ್ತೀವಿ. ಬಡವರಾಗಿದ್ದೇವೆ, ನಮ್ಮ ಮಕ್ಕಳು ಜೀವನ ನಡೆಸಲು ಸಾಧ್ಯವಾಗ್ತಿಲ್ಲ. ದಯಮಾಡಿ ನಮಗೆ ಕರುಣೆ ನೀಡಿ, ನಿಮ್ಮ ಮುಖಾಂತರ ನಮಗೆ ಸರ್ಕಾರ ಕಾಯ್ಮತಿ ಮಾಡಿದರೆ ನಾವು ಜೀವನದಲ್ಲಿ ಒಂದು ಮಕ್ಕಳ ಮತ್ತು ಭವಿಷ್ಯಕ್ಕಾಗಿ ನಾವು ದಾರಿದೀಪವಾಗ್ತಾ ಇರ್ತದ. ನಾವು ಈ ದಿನ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪ್ರತಿಭಟನೆ ನಾವು ಈತನೆ ಮುಗಿದಲ್ಲ, ನಮಗೆ ನ್ಯಾಯ ಸಿಕ್ಕರೆ ಮಾತ್ರ ನಾವು ಪ್ರತಿಭಟನೆ ಹಿಂತೆಗಿತ್ತೇವೆ. ಇಲ್ಲವಾದರೆ ರಾಜ್ಯ ಮಟ್ಟದಲ್ಲಿ ಮುಷ್ಕರ ಹಾಗೂ ರಾಜ್ಯ ಮಟ್ಟದ ರೈತ ಪ್ರತಿಭಟನೆ ಮಾಡ್ತಾ ಅಂತ ಹೇಳ್ತಾ ಇವತ್ತಿನ ದಿವಸ ನಾವು ಪ್ರತಿಭಟನೆಯನ್ನು ನಾವು ಮುಂದುವರಿಸುತ್ತಿದ್ದೇವೆ. ದಯಮಾಡಿ ಸರ್ಕಾರ ಮತ್ತು ನಮ್ಮ ಇಲಾಖೆ ಸ್ಪಂದನೆ ನೀಡಿ ನಮ್ಮ ಬಡವರಿಗೆ ನ್ಯಾಯ ನೀಡಬೇಕೆಂದು ನಾವು ತಮ್ಮಲ್ಲಿ ಕೈ ಮುಗಿದು ಕೇಳುತ್ತಿದ್ದೇನೆ. ಕ್ರೀಡೆ ನಾವು ಕೆಲಸ ಮಾಡ್ತೀವಿ ಸರ್. ಅವಾಗ ಅನ್ಸ್ಕಿಲ್ಡ್ ಅಂತ ಮಾಡಿದರೆ ನಾವು ಸುಮಾರು ಒಂದು ನಾವು ಜನ ಕಾಯ್ಮತಿ ಮಾಡಿದ ಒಂದು ಕೋರ್ಟ್ ಕೇಸ್ ಹಾಕಿದ್ವಿ. ಆ ಸರ್ಕಾರ ನಮಗೆ ಸಿದ್ದರಾಮಯ್ಯ ಹಳೆ ಸರ್ಕಾರ ಇದ್ದಾಗೆ ನಮ್ಮ ಅನ್ಸ್ಕಿಲ್ಡನ್ನು ರದ್ದು ಮಾಡಿ ನಮ್ಮೆಲ್ಲರಿಗೆ ನಮಗೆ ಒಂದು ಅನ್ಯಾಯ ಮಾಡಿದೆ. ಅದೇ ರೀತಿ ನಮ್ಮ ಹೊರಗುತಿ ಒಂದು ಈಗ ಮೀಸಲಾತಿ ಮಾಡಿದ್ದಾರೆ. ಆ ಮೀಸಲಾತಿಯಲ್ಲಿ ತಾರತಮ್ಯ ನಡೀತಾ ಇದೆ. ಏಜೆನ್ಸಿಗಳು ತಮ್ಮ ಬೇಕಾದಂಥ ನೌಕರನ್ನು ಅವರು ತೆಗೆದುಕೊಳ್ತಿದ್ದಾರೆ, ನಮ್ಮ ನೌಕರರಿಗೆ ಅನ್ಯಾಯ ಮಾಡ್ತಿದ್ದಾರೆ. ದಯಮಾಡಿ ನಾವು ಸುಮಾರು 20 ವರ್ಷ ಹೋರಾಟ ಸರ್, ಇದು ಇಲ್ಲೇ ಮುಗಿದಲ್ಲ. ಪ್ರತಿಭಟನೆ ಮಾಡಿದ್ದೀವಿ, ರಾಜ್ಯ ಮಟ್ಟದ ಮಾಡಿದರೂ ನಮ್ಗೆ ಯಾರಿಗೆ ಸ್ಪಂದನೆ ಇರ್ತಾ ಇಲ್ಲ. ಈಗಲಾದರೂ ನಮ್ಮ ಸರ್ಕಾರ ನಮ್ಮ ದಯಮಾಡಿ ಎಲ್ಲರಿಗೆ ನಮಗೆ ನ್ಯಾಯ ಸೀಮಿತ ಆಗ್ತದೆ ಬೇಡಿಕೆ ಅಂತ ಈ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ ಸರ್.